ಮಸೀದಿಗಳ ಮೇಲೆ ಧ್ವನಿವರ್ಧಕಗಳಕ್ಕೆ ಮತ್ತೆ ಅಜಾನ್ ಅಂತ ಒಂದು ಸೈಟ್ ಶುರುವಾಗಿದೆ. ಸೊ ಇತ್ತೀಚೆಗೆ ಏನಾದರೂ ನೋಟಿಸ್ಗಳು ಕೊಟ್ಟಿದ್ದೀರಾ? ಏನು ಆಕ್ಷನ್ ಆಗಿದೆ ಸರ್ ಸಂಬಂಧಪಟ್ಟ ಧ್ವನಿವರ್ಧಕ ಬಳಕೆ ಸಂಬಂಧಪಟ್ಟಂಗೆ? ನಿಮ್ಮೆಲ್ಲರಿಗೆ ಗೊತ್ತಿರಬಹುದು, ಸನ್ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಈ ಬಗ್ಗೆ ಕಳೆದ 6 ತಿಂಗಳಿಂದ ನಮಗೆ ಕೆಲವು ಸ್ಪಷ್ಟವಾದ ನಿರ್ದೇಶನಗಳನ್ನು ಬಂದಿದ್ದಾವೆ. ಆ ನಿರ್ದೇಶನ ಪ್ರಕಾರ ನಾವು ಹಿಂದೆಯಿಂದ ಕೂಡ ಅಲ್ಲ ಎಲ್ಲಿ ಎಲ್ಲಿ ಪೂಜೆ ಸ್ಥಳ ಅದು ಯಾವುದು ಇರಲಿ, ಯಾವ ಧರ್ಮದು ಯಾವ ಸಮುದಾಯದು ಇರಲಿ, ಅಲ್ಲ ಕಡೆ ಧ್ವನಿವರ್ಧಕಗಳನ್ನು ಹೇಗೆ ಬಳಸಬೇಕು ಆ ಬಗ್ಗೆ ಸನ್ಮಾನ್ಯ ಹೈಕೋರ್ಟ್ ಅವರು ಕೊಟ್ಟಿರುವ ಆದೇಶ ಪ್ರಕಾರ ನಾವು ಅದನ್ನು ಪಾಲನೆ ಮಾಡುತ್ತಿದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ಸ್ಥಳೀಯ ಅಧಿಕಾರಿಯವರು ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಮತ್ತು ಡಿಸಿಪಿ ಮಟ್ಟದಲ್ಲಿ ಈ ದೇವಸ್ಥಾನಗಳು ಆಗಲಿ, ಮಸೀದಿಗಳು ಆಗಲಿ, ಚರ್ಚ್ಗಳು ಆಗಲಿ ಎಲ್ಲ ಅದಕ್ಕೆ, ಮತ್ತು ಅದು ಅಲ್ಲದೆ ಈ ಬೇರೆ ಬೇರೆ ಯಾವ ಥರದ್ದು ಜಾಗ ಅಲ್ಲಿ ಅದು ಫ್ಯಾಕ್ಟ್ರಿ ಇರ್ಬೋದು ಏನೋ ಅಲ್ಲಿ ಕೂಡ ಎಲ್ಲೆಲ್ಲಿ ಧ್ವನಿವರ್ಧಕಗಳನ್ನು ಬಳಸ್ತಾರೆ ಅಲ್ಲಿ ಕೂಡ ಸುಪ್ರೀಂ ಕೋರ್ಟಿಂದ ಕೊಟ್ಟಿರೋ ಮತ್ತು ಹೈಕೋರ್ಟಿಂದ ಕೊಟ್ಟಿರೋ ಡೆಸಿಬಲ್ ಪ್ರಕಾರನೇ ಅವರು ಆ ಧ್ವನಿವರ್ಧಕಗಳನ್ನು ಬಳಸಲಿಕ್ಕೆ ಅವರು ನಿರ್ಧಾರವನ್ನು ಆತರ ಮಾಡಬೇಕಾಗುತ್ತದೆ. ಈ ಪ್ರಕಾರ ನಾವು ಹಿಂದೆ ಕೂಡ ಈ ಅಲ್ಲ ಈ ಥರ ಅದು ಈ ಪೂಜೆ ಸ್ಥಳಗಳಲ್ಲಿ ಈ ಪ್ಲೇಸಸ್ ಆಫ್ ವರ್ಷಿಪ್ ಅಂತ ಹೇಳ್ತೀವಿ ಅವ್ರಿಗೆ ಕೂಡ ನಾವು ನೋಟಿಸ್ಗಳು ಕೊಟ್ಟಿದ್ದೀವಿ. ಅದು ಅಲ್ಲದೆ ಪಬ್ಬು ಬಾರು ಎಲ್ಲೆಲ್ಲಿ ಇದನ್ನು ಧ್ವನಿವರ್ಧಕಗಳು ಬಳಸ್ತಾರೆ ಅವ್ರು ಕೂಡ ನೋಟಿಸ್ ಕೊಟ್ಟಿದ್ದೀವಿ. ಈ ದಿಕ್ಕಲ್ಲಿ ನಮ್ಮ ಅಧಿಕಾರಿಯವರು ಸ್ಥಳೀಯ ಮಟ್ಟದಲ್ಲಿ ಈ ಸಂಸ್ಥೆಗಳದ್ದು ಮ್ಯಾನೇಜ್ಮೆಂಟ್ ಕಮಿಟಿ ಅದು ಯಾವುದು ಇಲ್ಲಿ ದೇವಸ್ಥಾನ ಮ್ಯಾನೇಜ್ಮೆಂಟ್ ಕಮಿಟಿ ಇರಲಿ, ಮಸೀದಿ ಮ್ಯಾನೇಜಿಂಗ್ ಕಮಿಟಿ ಇರಲಿ, ಅವರಿಗೆ ಕೂಡ ಮಾತಾಡಿಕೊಂಡು ಅವ್ರಿಗೆ ಈ ಬಗ್ಗೆ ಅರಿವು ಕೂಡ ಮೂಡಿಸಿದ್ದಾರೆ. ಅದು ಅಲ್ಲೇ ನಮಗೆ ಈ ಸದರ್ ಮೌಲಾನಾ ಅವರು ನಮ್ಮ ಸದರ್ ಮಸೀದಿ ಮೌಲಾನಾ ಅವರು ಕೂಡ ಒಂದು ಈ ಬಗ್ಗೆ ಅವರು ಕೂಡ ಒಂದು ಸೆಲ್ಫ್ ಗವರ್ನರ್ ಮಾಡಬೇಕು, ಸೌಂಡ್ ಗವರ್ನರ್ ಮಾಡಬೇಕು ಅಂತ ಅದೇ ಕೂಡ ಅವರು ಕ್ರಮ ತಗೊಂಡಿದ್ದಾರೆ. ಈ ಎಲ್ಲ ವಿಷಯ ಹಿನ್ನೆಲೆಯಲ್ಲಿ ಎಲ್ಲಿಗೆ ಹೈಕೋರ್ಟ್ ಆದೇಶ ಪ್ರಕಾರ ಏನು ನಮಗೆ ನಿರ್ದೇಶನ ಇದೆ ಆ ಪ್ರಕಾರ ಮಾತ್ರ ಇವುಗಳನ್ನು ಬಳಸಲಿಕ್ಕೆ ಸಾಧ್ಯ ಇದೆ. ನೋಟಿಸ್ ಕೊಟ್ಟ ನಂತರ ಅದು ಸರಿ ಆಯ್ತಾ ಅಥವಾ ಏನಾದರೂ ಅದಾದ ನಂತರ ಡೆಸಿಬಲ್ ಕಡಿಮೆ ಆದರೂ ಕೆಲವು ಕಡೆ ಕೇಸ್ಗಳನ್ನು ಕೂಡ ತಗೊಂಡಿದ್ದೀವಿ. ಕೆಲವು ಕಡೆ ನಮ್ಮ ಅಧಿಕಾರಿಯವರು ಈ ಧ್ವನಿವರ್ಧಕ ಇದಕ್ಕೆ ಬಳಸೋರು ಏನು ತಂತ್ರಗಳು ಇದ್ದರು ಅದನ್ನು ಕೂಡ ಜಪ್ತಿ ಮಾಡಿದರು. ಆಮೇಲೆ ಇದಕ್ಕೆ ಕಾನೂನಿನಿಂದ ಏನು ಕ್ರಮ ಆಗಬೇಕು ಕ್ರಮ ಎಷ್ಟು ಪ್ರಕರಣಗಳಲ್ಲಿ ಜಪ್ತಿ ಆಗಿದೆ ಸರ್? ಈಗ ಸತ್ರ ನಂತರ ಇಲ್ಲ, ಇದು ನಮಗೆ 200ಕ್ಕಿಂತ ಹೆಚ್ಚು ನಾವು ನೋಟಿಸ್ ಕೊಟ್ಟಿದ್ದೀವಿ. ಅವರಿಗೆ ನನಗೆ ಈ ಜ್ಞಾಪಕ ಇದ್ರ ಪ್ರಕಾರ 40 ಬೇರೆ ಬೇರೆ ಕಡೆ ಕೇಸ್ ಕೂಡ ರಿಜಿಸ್ಟರ್ ಆಗಿತ್ತು ಆವಾಗ. ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಕೂಡ ನಾವು ನಮ್ಮ ಸಿಬ್ಬಂದಿಯವರಿಗೆ ಎಲ್ಲರಿಗೆ ನಾವು ತರಬೇತಿಗಳ ವ್ಯವಸ್ಥೆ ಕೂಡ ಮಾಡಿದ್ದೀವಿ, ಇಲ್ಲಿಂದ ನಮ್ಮ ಸೆಮಿನಾರ್ ಕೂಡ ಮಾಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಈ ಅಡಿಯಲ್ಲಿ ಅಳವಡಿಸಿದ್ದೀವಿ. ಸರ್, ಹೈಕೋರ್ಟ್ಗೆ ಕೊಟ್ಟ ಮಾಹಿತಿ ಪ್ರಕಾರ ಫೆಬ್ರವರಿ 2ರವರೆಗೆ 301ಗೆ ನೋಟಿಸ್ ಕೊಟ್ಟಿದ್ದೀವಿ. ಸೊ ಅದಾದ ನಂತರದ ನೋಟಿಸ್ಗಳು ಮತ್ತು ಇತ್ತೀಚೆಗೆ ಒಂದಷ್ಟು ವಿವಾದಗಳು ಶುರುವಾಗಿದೆ, ಅದಾದ ನಂತರದ ಬೆಳವಣಿಗೆಗಳು ಎಷ್ಟಾಗಿದೆ? ಈಗ ಯಾರಿಗೆ ಈ ಕಾರಣಗಳಿಂದ ಮೊಟ್ಟ ಮೊದಲೇ ಹೈಕೋರ್ಟ್ ಆದೇಶದಿಂದ ಈ ಮಿತಿಯನ್ನು ಉಲ್ಲಂಘಿಸಲಿಕ್ಕೆ ಯಾರಿಗೆ ಅವಕಾಶ ಇಲ್ಲ, ಯಾರು ಈ ಥರ ಮಾಡಿದರೆ ಯಾವ ಕಡೆಯಿಂದ ಇಲ್ಲಿ ಹಿಂಗರೇ ಇಲ್ಲಿ ಇದನ್ನು ಆ ಹೈಕೋರ್ಟ್ ಆದೇಶದ ಪಾಲನೆ ಪ್ರಕಾರನೇ ಮಾಡಬೇಕಾಗುತ್ತದೆ. ಅದು ಬಿಟ್ಟು ಯಾರು ಮಾಡೋಕೆ ಚೇಷ್ಟೆ ಮಾಡಿದರೆ, ಯಾರು ಮಾಡಿದರೆ ಇಲ್ಲಿಂದ ಹೊರತರೆ ಆ ಬಗ್ಗೆ ನಾವು ಕ್ರಮ ತಗೋಬೇಕಾಗುತ್ತೆ. ಒಂದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇರೋದು ರಾತ್ರಿ 10ರಿಂದ ಬೆಳಗ್ಗೆ 6 ತನಕ ಯಾವುದೇ ರೀತಿ ಧ್ವನಿವರ್ಧಕಗಳನ್ನು ಬಳಸಬಾರ್ದಂತ. ಈಗ 5:30ಕ್ಕೆ ಒಂದು ಆಗಾನ್ ಬರುತ್ತೆ, ಈಗ ಅದೇ ವಿಚಾರವಾಗಿ ಈಗ ಎಲ್ಲರೂ ಕೂಡ ಚರ್ಚೆ ಆಗ್ತಿರೋಂಥದ್ದು, ಅದ್ರ ಬಗ್ಗೆ ಏನು ಕ್ರಮ? ಹೈಕೋರ್ಟಿಂದ ಏನು ಆದೇಶ ಇದೆ ಅದಕ್ಕೆ ಪಾಲನೆ ಮಾಡಲಿಕ್ಕೆ ನಾವು ಎಲ್ಲರಿಗೆ ಹೇಳಿದ್ದೀವಿ, ಪಾಲನೆ ಮಾಡಲಿಕ್ಕೆ ಭರವಸೆ ಕೊಟ್ಟಿದ್ದಾರೆ. ಯಾರದನ್ನು ಪಾಲನೆ ಮಾಡಲ್ಲ ಅದು ಕಾನೂನು ಬಾಹಿರಾಗುತ್ತದೆ, ಇಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ಈಗ ಪ್ರಮುಖವಾಗಿ ಈಗ ಹಿಂದೂ ದೇವಸ್ಥಾನಗಳಲ್ಲೂ ಕೂಡ ಧ್ವನಿವರ್ಧಕಗಳನ್ನ ಹಾಕಬೇಕು, ಅಲ್ಲಿ ಕೂಡ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅದು ಇದು ಯಾವುದು ಇಲ್ಲ ಸರ್. ಯಾಕೆಂದ್ರೆ ಈಗ ಇಶ್ಯೂ ಆಗ್ತಾ ಇರೋದು, ಇವತ್ತು ಒಂದು ಯಲಹಂಕ ಹತ್ರ ಒಂದು ಗಲಾಟೆ ನಡೀತದೆ ಈ ಪ್ರೆಸೆಂಟ್ ಇಲ್ಲ ಯಲಹಂಕ ಬೆಂಗಳೂರಲ್ಲಿ ಯಾವುದೋ ಒಂದು ದೇವಸ್ಥಾನದಲ್ಲಿ ಕಟ್ಲಿಕ್ಕೆ ಹೋಗಿ ಟ್ರೈ ಮಾಡ್ತಾರೆ. ಎಲ್ಲಿಯೂ ಇಲ್ಲ, ಯಾವ ದೇವಸ್ಥಾನ ಹೆಸರು ಹೇಳಿದ್ರೆ ಆಂಜನೇಯ ಟೆಂಪಲ್ ಎಲ್ಲಿಯೂ ಇಲ್ಲ, ಇಲ್ಲಿ ಯಾರೂನೇ ಬಂದಿಲ್ಲ. ಅದು ಸುಮ್ಮನೆ ನಿನ್ನೆಯಿಂದ ಸುದ್ದಿ ಇಲ್ಲ ಇವಾಗ ಈಗ ಜಸ್ಟ್ ಪ್ರೆಸೆಂಟ್ ಈಗ ನಡೀತಾ ಇದೆ, ಈಗ ನಡೀತಾ ಇದೆ. ಯಾವುದೋ ಒಂದು ದೇವಸ್ಥಾನದ ಮುಂದೆ ಹಿಂದೂ ಹೋರಾಟಗಾರರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಅಲ್ಲಿ ಇದು ಕಟ್ಲಿಕ್ಕೆ ಮೈಕ್ ಕಟ್ಲಿಕ್ಕೆ ಹೋಗಿದ್ದಾರೆ. ಆ ದೇವಸ್ಥಾನದ ಮ್ಯಾನೇಜ್ಮೆಂಟ್ ಅವರು ಈ ಬಗ್ಗೆ ಏನು ಅವರು ಸುಪ್ರೀಂ ಹೈಕೋರ್ಟ್ದು ಆದೇಶ ಇದೆ ಅದಕ್ಕೆ ಅವರು ಹೊಣೆಗಾರಾಗ್ತಾರೆ. ದೇವಸ್ಥಾನದ ಮ್ಯಾನೇಜ್ಮೆಂಟ್ ಅವರು, ಇದು ನೀವು ಅರ್ಥ ಮಾಡ್ಕೋಬೇಕು. ಮ್ಯಾನೇಜ್ಮೆಂಟ್ದು ಇದು ನಿರ್ಧಾರ, ಮ್ಯಾನೇಜ್ಮೆಂಟ್ದು ಹೊಣೆಗಾರಿಕೆ, ಯಾರ್ದು ಆಗಲಿ ಎಲ್ಲಿಯೂ ಆಗಲಿ ಅದು ಅದಕ್ಕೆ ಯಾರ್ದು ಆಗಲಿ ಅದಕ್ಕೆ ಆಗಲಿ ಅವರೇ ಹೊಣೆಗಾರ, ಅವರೇ ಇದಕ್ಕೆ ರೆಸ್ಪಾಂಡೆಂಟ್ ಆಗ್ತಾರೆ. ಹೊರಗಡೆಯಿಂದ ಬರೋರು ಹೊರಗೆ ಮತ್ತವ್ರಿಗೆ ಬಗ್ಗೆ ನಾವು
ಬಗ್ಗೆ ನಾವು ಟೀಕೆ ಮಾಡಲ್ಲ. ಜಾಗ ಅವರು ಅದಕ್ಕೆ ಚೆಕ್ ಮಾಡಲಿಕ್ಕೆ ಬಳಸ್ತಾರೆ, ಅವರು ಅದಕ್ಕೆ ಮಾಡಬೇಕು. ಅವ್ರದ್ದು ಅವ್ರಿಗೆ ಅದಕ್ಕೆ ಅವರು ಕೂಡ ಈ ಕೋರ್ಟ್ ಕೇಸಲ್ಲಿ ಅವರು ರೆಸ್ಪಾಂಡೆಂಟ್ ಆಗಿರ್ತಾರೆ. ಈಗ 145 ಸ್ಟೇಷನ್ಗಳಿವೆ, ಅದು ಇಷ್ಟಕ್ಕೂ ಕೂಡ ಅಲ್ಲಿನ ಪೊಲ್ಯೂಷನ್ ಬೋರ್ಡ್ ಇಂದಾನೆ ಯಂತ್ರಗಳನ್ನು ಕೊಡುವಂತ ಕೆಲಸಗಳು ಮಾಡ್ತಾರೆ, ಅಥವಾ ಅಲ್ಲಿಂದ ಒಬ್ಬ ಸಿಬ್ಬಂದಿನ ನಿಯೋಜಿಸುವಂತ ಕೆಲಸಗಳು ಮಾಡ್ತಾರೆ. ಇಲ್ಲ, ಯಾವಾಗ ಈ ತರ ಚೆಕ್ ಮಾಡಕ್ಕೆ ಆಗುತ್ತೆ, ನಮ್ಮ ಸಿಬ್ಬಂದಿಯವರು ಹೋಗ್ತಾರೆ, ಅವ್ರು ಬರ್ತಾರೆ, ಅವ್ರ ಸಿಬ್ಬಂದಿಯವರು ಜೊತೆಗೆ ಹೋಗ್ತಾರೆ ಅವಾಗ ಭದ್ರತೆ ಸಲುವಾಗಿ. ಮತ್ತೆ ನಮ್ಮಲ್ಲಿ ಕೂಡ ನಾವು ಈ ಈ ತಂತ್ರ ಯಂತ್ರಗಳನ್ನು ಕೂಡ ಅಳವಡಿಸಲಿಕ್ಕೆ ತಗೊಳ್ಳಿಕ್ಕೆ ಕೂಡ ನಾವು ಕ್ರಮವನ್ನು ತಗೊಳ್ತೇವೆ. ಸರಿ, ಕೇಸ್ ರಿಜಿಸ್ಟರ್ ಆಗಿದೆ ಅಂದ್ರೆ ಯಾವ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿದೆ, ಜೊತೆಗೆ ವಾಟ್ ಇಸ್ ದ ಪನಿಷ್ಮೆಂಟ್ ಕ್ವಾಂಟಮ್, ಏನಿರುತ್ತೆ? ಈಗ ಕೇಸ್ ಮೇಲೆ ಡಿಪೆಂಡ್ ಆಗಿ 188 ಪ್ರಕಾರ ಆಗುತ್ತದೆ, ಸೊ ಪಬ್ಲಿಕ್ ನ್ಯೂಸೆನ್ಸ್ ಮೇಲೆ ಆಗುತ್ತದೆ, ಆ ಪ್ರಕಾರ ಅವ್ರ ಮೇಲೆ ಕೇಸ್ ಆಗುತ್ತದೆ. ಮತ್ತೆ ಐಟಮ್ ಕೂಡ ಯಾವಾಗ ಅದು ಕೂಡ ಜಪ್ತಿ ಮಾಡಬೇಕಾಗುತ್ತೆ. ಸರ್, ಮತ್ತೆ ಈಗ ಇಶ್ಯೂ ನಡೀತಾ ಇರೋದು ಸ್ವಲ್ಪ ಈ ವಿಚಾರಗಳಾಗುತ್ತಾ ಇರೋದ್ರಿಂದ ಸ್ವಲ್ಪ ಬೇರೆ ಬೇರೆ ರೀತಿ ಪ್ರಚೋದನೆ ಆಗಂತದ ರೀತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ನಮಗೆ ಜನರದ್ದು ಒಳ್ಳೆ ಸಹಕಾರ ಇದೆ. ನೀವೇ ನೋಡಿದ್ರ ಯಾವ ವಿಷಯ ಆಗಲಿ, ಯಾವ ವಿಷಯ ಯಾವ್ದು ವಿಷಯ ಆಗಲಿ, ಅಲ್ಲಿ ನಮಗೆ ಎಲ್ಲ ಕಡೆಯಿಂದ ಎಲ್ಲ ಜನ ಎಲ್ಲರೂ ಎಲ್ಲ ರಂಗದ ಜನ ನಮಗೆ ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇದೇ ಥರ ಮುಂದೆ ಕೂಡ ಸಹಕಾರ ಕೊಡ್ತಾರೆ. ಬೆಂಗಳೂರಲ್ಲಿ ಯಾವ ಥರದ ಇವತ್ತುವರೆಗೆ ಯಾವ ಥರದ್ದು ಐದ್ಗಾರ ಘಟನೆ ನಡೆದಿಲ್ಲ, ಎಲ್ಲ ಶಾಂತವಾಗಿದೆ. ಮತ್ತು ನಿನ್ನೆ ಮೊನ್ನೆ ಕೂಡ ಯಾವುದು ಏನೂ ಇರಲಿ, ಎಲ್ಲಿಯೋ ಒಂದು ಯಾರು ಏನೂ ಯಾವ ಥರದ್ದು ಚೇಷ್ಟೆ ಮಾಡಿದರೂ ಕೂಡ ನಾವು ಮಾಡೋ ಕಠಿಣವಾಗಿ ಇವರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಸಿದ್ಧರಿದ್ದೀವಿ ಅಂತ ನಾನು ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೇನೆ. ಓಕೆ, ಥ್ಯಾಂಕ್ ಯು.